ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ, ತಾವು ನಿಮ್ಮ ವಿಚಾರ ಹೇಳಿದ್ದೀರಿ ಸರ್. ನಾನು ಇಲ್ಲಿ ಒಂದು ಸೆಕೆಂಡ್ ಮಾತಾಡಲಿಕ್ಕೆ ಅವಕಾಶ ಕೊಡಿ. ನಾನೀಗ ಇದ್ದಂತ ನೋಡಿ, ಈಗ ಮಾತಾಡುವಾಗ ಸ್ಪೀಕರ್ ಹತ್ರ ಅವಕಾಶ ಕೇಳ್ತೀವಿ, ಸ್ಪೀಕರೇ ಮೆಂಬರ್ ಹತ್ರ ಅವಕಾಶ ಕೇಳಿಸ್ತೀವಿ ಬಂದ್ಬಿಟ್ರೆ. ಇಲ್ಲ, ನನ್ನ ವಿರೋಧ ಪಕ್ಷದವ್ರು ಬೈದಿದ್ದಕ್ಕಿಂತ, ಈ ಒಂದು ಅಸೆಂಬ್ಲಿ ಒಳಗಡೆ ಸ್ಪೀಕರ್ ಅವರು ಬೈದಿದ್ದ ನಮಗೆ ಈ ಸ್ಥಾನಕ್ಕಿಂತ ಮುಖ್ಯ ಸೌಹಾರ್ದವಾಗಿ ಪ್ರೀತಿಯಿಂದ ಒಂದು ಸಂತೋಷದಿಂದ ನಮ್ಮ ಅಧಿವೇಶನ ನಡೆಸಬೇಕು. ನಮಗೆ ಅದು ಮುಖ್ಯ, ಸ್ಟೇಟಸ್ ಮುಖ್ಯ ಅಲ್ಲ. ಎಲ್ಲಿ ಬೇಕು ಅಲ್ಲಿ ನಾವು ಅದನ್ನು ಸರಿಪಡಿಸಿಕೊಂಡು ಹೋಗಬೇಕು. ಅದಕ್ಕಾಗಿಗ ತಾವು ತಮ್ಮ ವಿಚಾರನ ಹೇಳಿದ್ದೀರಿ, ಕ್ಲಾರಿಫಿಕೇಶನ್ ಪ್ರತಿಮಾ ನಾಯಕ್ ಕೊಟ್ಟಿದ್ದಾರೆ. ನಾನು ಬಹುಶಃ ಅದರ ರೆಕಾರ್ಡ್ ಏನಿದೆ, ರೈಟಿಂಗ್ ರೆಕಾರ್ಡ್ ಏನಿದೆ, ಪ್ಲಸ್ ಆಡಿಯೋ ವಿಡಿಯೋ ರೆಕಾರ್ಡ್ ಆಡಿಯೋ ರೆಕಾರ್ಡಿಂಗ್ ಏನಿದೆ ನಾನು ತರಿಸಿ ನೋಡಿಕೊಂಡು ಮತ್ತೆ ನಿಮ್ಮನ್ನು ಕರಿತೇನೆ, ಮತ್ತೆ ಅದನ್ನು ಕ್ಲೂರಿಂಗ್ ಕೊಡ್ತೇನೆ. ಸಭಾಧ್ಯಕ್ಷ, ಮೊನ್ನೆ ಇನ್ನೊಂದು ಯುರಿ ಸನ್ಮಾನ್ಯ ಅಧ್ಯಕ್ಷರೇ ಆಯ್ತು, ಈಗ ಕೂತ್ಕೊಳ್ಳಿ, ಪ್ರತಿ ಕೂತ್ಕೊಳ್ಳಿ. ನಾನು ಒಂದು ನಿಲುವಳಿ ಸೂಚನೆಯನ್ನು ಕೊಟ್ಟಿದ್ದೀನಿ. ಆಯ್ತು, ಮತ್ತೆ ಒಂದು ಚರ್ಚೆ ಹಾಕಿ. ಕಂಡಿದ್ದಾರೆ ಪ್ರತಿಯೊಬ್ಬ ಸದಸ್ಯರು 25 ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ ಅಂತ ಅವ್ರು ಸೋಷಿಯಲ್ ಮೀಡಿಯಾ ಹೇಳೋದು. ಕ್ಲಾರಿಫಿಕೇಶನ್ ಮಾಡಬೇಕಾದ್ರೆ ಸೋಷಿಯಲ್ ಮೀಡಿಯಾ ನೋಡಿ, ನೀವು ಜೋಡ ಮಾಡ್ಲಿಕ್ಕೆ ಸಾಧ್ಯ ಕೋಟಿ ಅನುದಾನ ಕೊಟ್ಟಿದ್ದಾರೆ ಅಂತ ಹೇಳಿ ನೀವು ಹೇಳಿದ್ರಿ. ಮಾತಾಡಿ, ದಯವಿಟ್ಟು ಕೊಡ್ಲಿಕ್ಕೆ ಆಗುದಿಲ್ಲ. ಇದು ಚಿತ್ರ ಇಲ್ಲ, ಮಾರ್ಕೆಟ್ ಅಲ್ಲ. ನಾನು ಎಲ್ಲಿ ಕೇಳಿ, ಸೋಷಿಯಲ್ ಮೀಡಿಯಾ ಬೇರೆ ನೋಟಿಸ್ ಕೊಟ್ಟು ಚರ್ಚೆ ಮಾಡಿ. ನಮ್ ಕೊಟ್ಟಿಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ, ತಪ್ಪು ಮಾಹಿತಿ ಹೋಗಬಾರ್ದು. ಆಯ್ತು, ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ, ನನ್ನನ್ನು ಯಾಕೆ ಇದು ಮಾಡ್ತೀನಿ ನೀವು? ಸರಿಯಾದ ಮಾಹಿತಿ ಕೊಡ್ಬಿಡ್ಲಿ. ನೀವು ನಿಮ್ಮ ಸೋಷಿಯಲ್ ಮೀಡಿಯಾ ಹಾಕಿಬಿಡ, ಕೊಡ್ಲಿಲ್ಲ ಅಂತ ಹೇಳಿ. ಸನ್ಮಾನ್ಯ ಅಧ್ಯಕ್ಷರೇ, ನಿಲುವಳಿ ಸೂಚನೆಯನ್ನ ನಾನು